ಸಮಿತಿ ಸದಸ್ಯರಂತ ನೂರಿದ್ದು ಮೌನಮ್ಮನವರು ಮತ್ತು ನನ್ನ ಹೆಸರೇ ಸ್ವಾಮಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಹಾಗೂ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತನ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೇನೆ ಇನ್ನು ಮುಂದಿನ ಕಾರ್ಯಕ್ರಮ ಅಧ್ಯಕ್ಷ ನಡೆಸಿಕೊಡ್ತಾರೆ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನು ಹಿಂದೂ ಜಾಗರಣ ವೇದಿಕೆ ಮೈಸೂರು ವಿಭಾಗ ಬರುವ 14ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಕೋಟೆ ಟಿಪ್ಪು ಸುಲ್ತಾನ್ ನಿರ್ಮಿಸಿದಂತಹ ಜಾಮಿಯಾ ಮಸೀದಿ ಇದೆ ಶ್ರೀ ರಂಗನಾಥ ದೇವಾಲಯದ ಪಕ್ಕದಲ್ಲಿ ಅದನ್ನ ನಾವು ಒಡೆದಾಕ್ತೀವಿ ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ಆ ಮಸೀದಿಯ ಇನ್ನೂ ಕೂಡ ಪೋಸ್ಟರ್ ನಲ್ಲಿ ಬಳಸ್ಕೊಂಡಿರೋಣ ಅದನ್ನು ಹೊಡಿದೀವಿ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿತ್ತು ಟಿಪ್ಪು ಅದನ್ನು ಹೊಡೆದಿದ್ದಾರೆ ಅನ್ನುವಂತಹ ವಿವಾದವನ್ನು ಕಟ್ಟಿಕೊಂಡು ಒಂದು ಕೋಮ ಪ್ರಚೋದನೆಯನ್ನು ರಾಜ್ಯದಲ್ಲಿ ಮಾಡುವಂತಹ ಒಂದು ದುಷ್ಪ್ರೇರಣೆ ಪ್ರಯತ್ನ ನಡೀತಾ ಇದೆ ನಿಮಗೆ ಗೊತ್ತಿದೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾದಂತಹ ಹಲ್ಲೆ ದಾಳಿ ಕೊಲೆಯತ್ನ ನಡೀತಾ ಇದೆ ನಿನ್ನೆ ಮಂಗಳೂರಿನಲ್ಲಿ ಒಬ್ಬ ಆಟೋ ಚಾಲಕನ ಮೇಲೆ ಕೊಲೆಯತ್ನ ನಡೆದಿದೆ ಮೂರು ದಿವಸದ ಹಿಂದೆ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಿಂದ ಪ್ರಯಾಣಿಕರನ್ನ ತೆಲುಕೊಂಡು ಬಂದಂತಹ ಒಬ್ಬ ಆಟೋ ಚಾಲಕನ ಮೇಲೆ ಚಾಕುವಿಂದ ಇರಿಯಲಾಗಿದೆ ಆಟೋ ಚಾಲಕ ಟೋಪಿ ಹಾಕಿದ್ದ ಅನ್ನುವಂತಹ ಕಾರಣಕ್ಕೆ ಯಾವುದೇ ಸಕಾರಣ ಇಲ್ಲ ಪೊಲೀಸರು ತನಿಖೆ ನಡೆಸ್ತಾರೆ ಅಂದ್ರೆ ಈ ರೀತಿಯ ವಾತಾವರಣ ಇರಬೇಕಾದ್ರೆ ಈ ರೀತಿಯಾದಂತಹ ಕೋಮು ಪ್ರಚೋದನೆ ಮಾಡುವಂತಹ ಕಾರ್ಯಕ್ರಮಗಳು ಏನು ನಡೆಸ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಮತ್ತು ಈ ನಾಡಿನ ಸೌಹಾರ್ದತೆಯನ್ನ ಹಾಳು ಮಾಡುವಂತಹ ಒಂದು ಕೆಲಸ ಮತ್ತು ಇದು ಸಂಪೂರ್ಣವಾಗಿ ಕಾನೂನು ವಿರೋಧಿ ತಮ್ಮ ಮಾಧ್ಯಮದ ಮೂಲಕ ಐ ಜಿ ಪಿ ದಕ್ಷಿಣ ವಲಯ ಅವರನ್ನ ನಾವು ಮನವಿ ಮಾಡಬಹುದು ಏನು 1999 ದ ಪ್ಲೇಸಸ್ ಆಫ್ ವರ್ಷಿಪ್ ಸ್ಪೆಷಲ್ ಪ್ರಾವಿಷನ್ ಆಕ್ಟ್ 1991 ಪ್ರಾರ್ಥನಾ ಸ್ಥಳಗಳ ಒಂದು ಕಾನೂನು 1999 ಬಂದಿದೆ ಆ ಕಾನೂನಿನ ಪ್ರಕಾರ ಸ್ಪಷ್ಟವಾಗಿ ಆ ಕಾನೂನು ಹೇಳ್ತದೆ ಆಗಸ್ಟ್ 15 1947ರಲ್ಲಿ ಈ ದೇಶದಲ್ಲಿ ಪ್ರಾರ್ಥನಾ ಸ್ಥಳಗಳು ಅಂದರೆ ಅದು ದೇವಾಲಯ ಇರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಗುರುದ್ವಾರ ಇರ್ಬೋದು ಜೈನ ಮಸೀದಿ ಇರ್ಬೋದು ಅಂದರೆ ಯಾವುದೇ ಜಾತಿ ಜನಾಂಗಗಳ ಧರ್ಮಗಳ ಪ್ರಾರ್ಥನಾ ಸ್ಥಳಗಳು ಏನಿದೆ ಆ ಪ್ರಾರ್ಥನಾ ಸ್ಥಳಗಳನ್ನ ಯಥಾಸ್ಥಿತಿ ಕಾಪಾಡಬೇಕು 15 ಆಗಸ್ಟ್ 1947 ಯಾವ ರೀತಿ ಇದೆ ಅದನ್ನ ಕಾಪಾಡಬೇಕು ಮತ್ತೆ ಅದನ್ನ ಯಾರಾದರೂ ಅದನ್ನ ಕನ್ವರ್ಷನ್ ಮಾಡಿದ್ರೆ ಒಂದಕ್ಕೆ ಒಂದು ಬದಲಾವಣೆ ಮಾಡುವುದಾಗ್ಲಿ ಆಲ್ಟರ್ ಮಾಡುವುದಾಗ್ಲಿ ಅದರ ಬಗ್ಗೆ ವಿವಾದ ಎಬ್ಬಿಸುವುದಾಗ್ಲಿ ಇದು ಕಾನೂನು ಪ್ರಾಹಿ ಕ್ರಿಮಿನಲ್ ಬಿಲ್ ಯಾರಾದರೂ ಇಂಥ ಪ್ರಯತ್ನವನ್ನ ಕಾನ್ಸ್ಪಿರಸಿಯನ್ನ ಮಾಡಿದ್ರೆ ಅದು ಕಾನೂನು ಬಾಹಿರ ಆಗ್ತದೆ ಅನ್ನೋದನ್ನ ಈ ಆಕ್ಟ್ ಹೇಳ್ತದೆ ಪ್ಲೇಸಸ್ ಆಫ್ ವರ್ಷಿಪ್ ಸ್ಪೆಷಲ್ ಪ್ರಾವಿಷನ್ ಆಕ್ಟ್ 1991 ಬಹಳ ಸ್ಪಷ್ಟವಾಗಿ ಈ ಆಕ್ಟ್ ಹೇಳೋದ್ರೆ ಆಕ್ಟ್ ಏನಂತಂದ್ರೆ ಈ ಆಕ್ಟ್ ಪ್ರಕಾರ ಅದು
नरसिंह
ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಆದಂತಹ ಮಾನ್ಯ ತನ್ವೀರ್ ಸೇಠ್ ಅವರು ವಕ್ಫ್ ಮಂಡಳಿಯ ರಾಜ್ಯ ಸಮಿತಿ ಸದಸ್ಯರು ಪ್ಲಸ್ ಈ ಮಸೀದಿ ಏನಿದೆ ಗಂಜಾಂ ಶ್ರೀರಂಗಪಟ್ಟಣದ ಅದು ಗಂಜಾಂ ಇರ್ಬೋದು ಮಸೀದಿ ಇರ್ಬೋದು ಇದೆಲ್ಲ ಒಂದು ವಕ್ಫ್ ಎಸ್ಟೇಟ್ ಅಂತ ಹೇಳ್ತಾರೆ ಅದರ ಅಧ್ಯಕ್ಷರು ಕೂಡ ಮಾನ್ಯ ತನ್ವೀರ್ ಸೇಠ್ ಈ ವಿಚಾರವಾಗಿ ಮೊನ್ನೆ ನಮ್ಮ ಪ್ರಧಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಅವರನ್ನು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದಾರೆ ಈ ರೀತಿ ಆಗ್ತಾ ಇದೆ ಅಂತ ನಿನ್ನೆ ನಾನು ಗಮನಿಸಿದೆ ತನ್ವೀರ್ ಸೇಠ್ ಅವರು ಅಂತ ಒಬ್ಬರು ಮಾಧ್ಯಮದವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಉರ್ದು ಮಾಧ್ಯಮದವರು ಆ ವಿಚಾರ ಮಾತಾಡಬೇಕು ಅಂತ ಹೇಳಿ ಈ ಶ್ರೀರಂಗಪಟ್ಟಣ ವಕ್ಫ್ ಎಸ್ಟೇಟ್ನ ಅಧ್ಯಕ್ಷರಾಗಿದ್ದುಕೊಂಡು ವಕ್ಫ್ ಸಂಸ್ಥೆಯ ರಾಜ್ಯ ಸಂಸ್ಥೆ ಅಧ್ಯಕ್ಷ ಎಂಎಲ್ಎ ಆಗಿಕೊಂಡು ಈ ವಿಚಾರದ ಬಗ್ಗೆ ತಾವು ಮೌನ ಉರಿಬೇಕು ಅಂತ ಹೇಳಿ ಕೂಡ ನಾವು ಆಗ್ರಹಿಸಿದೆ ನೋಡಿ ಈ ಮತಾಂತರ ತಿದ್ದುಪಡಿ ಕಾಯ್ದೆ ಅನ್ನುವಂಥದ್ದು ಇದು ಕೂಡ ಒಂದು ವೋಟ್ ಪೋಲರೈಸೇಷನ್ ಮಾಡುವಂಥದ್ದು ಬೇರೆ ಕಿರುಕುಳ ನೀಡಲಿಕ್ಕೆ ಅಲ್ಲದೆ ಬೇರೆ ನಾವು ಹರಾಸ್ ಮಾಡಲಿಕ್ಕಿರುವಂತಹ ಒಂದು ಇದು ಯಾರೂ ಕೂಡ ಇವತ್ತಿನ ಈ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರೂ ಕೂಡ ಬಲವಂತದ ಮತಾಂತರ ಮಾಡೋಕ್ಕಾಗೋದಿಲ್ಲ ಬಲವಂತ ಮತಾಂತರ ಆಗುವುದೂ ಇಲ್ಲ ಅದನ್ನ ಸುಮ್ಮನೆ ಒಂದು ಜನರನ್ನ ಡೈವರ್ಟ್ ಮಾಡಲಿಕ್ಕೆ ಅಥವಾ ವೋಟ್ ಬ್ಯಾಕ್ ಮಾಡಲಿಕ್ಕೆ ಅಂತ ಕೆಲಸವನ್ನು ಮಾಡ್ತಾರೆ ಈಗ ಮೊನ್ನೆ ಶಿಯಾ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿದ್ದಂಥ ರಿಸ್ವಿ ಉತ್ತರ ಪ್ರದೇಶ ವಸೀಂ ರಿಸ್ವಿ ಅವರು ಧರ್ಮ ಪರಿವರ್ತನೆ ಆದರು ಹಿಂದೂ ಧರ್ಮಕ್ಕೆ ಮತಾಂತರ ಆದರು ಯಾವ ರಾಜಕಾರಣಿಯು ಯಾರ ಮುಸ್ಲಿಮರು ಯಾರು ಮಾತಾಡಲಿಲ್ಲ ಅವರು ಇಷ್ಟ ಧರ್ಮ ಪರಿವರ್ತನೆ ಅನ್ನುವಂಥದ್ದು ಈ ದೇಶದ ಸಂವಿಧಾನ ಎಲ್ಲರಿಗೂ ತಾನಿಷ್ಟಪಡುವ ಧರ್ಮವನ್ನ ಒಪ್ಪಿಕೊಳ್ಳುವ ಆಚರಿಸುವ ತನ್ನ ಧರ್ಮದ ಬಗ್ಗೆ ಪ್ರಚಾರ ಮಾಡುವ ಅನುಮತಿಯನ್ನ ಈ ದೇಶದ ಸಂವಿಧಾನ ನೀಡುತ್ತದೆ ಹಾಗಾಗಿ ಇದು ನಾನು ಹೇಳುವುದು ಕರ್ನಾಟಕ ಜನರ ಟ್ಯಾಕ್ಸ್ ಹಣದಿಂದ ಏನು ವಿಧಾನಸಭೆಯಲ್ಲಿ ನಡೀತದೆ ಆ ವಿಧಾನಸಭೆ ಕಲಾಪವನ್ನ ಸಮಯವನ್ನ ಹಣವನ್ನ ವ್ಯರ್ಥ ಮಾಡುವ ಪ್ರಯತ್ನವೇ ಹೋಗ್ತು ನಾನು ಹೇಳ್ತೀನಲ್ಲ ಹೆಚ್ಚು ಕಡಿಮೆ 20,000 ಕೋಟಿ ರೂಪಾಯಿ ಮಳೆ ಹಾನಿ ಸಂಭವಿಸಿದೆ ಅದರ ಬಗ್ಗೆ ಮಾತಾಡಿ ಕೋವಿಡ್ ಈ ದುರಂತದಲ್ಲಿ ಏನು ಅವರಿಗೆ ಇನ್ನು 1 ವರ್ಷ ಘೋಷಣೆ ಮಾಡಿದ್ರೆ ಯಾರಿಗೂ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಪಾಪ ಅಸೆಂಬ್ಲಿಯಲ್ಲಿ ಮಾತಾಡಿ ಸ್ಕಾಲರ್ಶಿಪ್ ಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಿ ಅಂದ್ರೆ ಜನರ ಜ್ವಲಂತ ಸಮಸ್ಯೆ ಬಿಟ್ಟು ಕನ್ವರ್ಷನ್ ಬಿಲ್ ಬಗ್ಗೆ ಪಾಪ ಅಸೆಂಬ್ಲಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ನಾವು ಮಾತಾಡ್ತೀವಿ ಯಾರಿಗಿಂತ ಪ್ರಯೋಜನ ಆಗ್ತಾ ಇದೆ ಯಾರು ನಿಮಗೆ ದೂರು ಕೊಟ್ಟಿದ್ದಾರೆ ಈ ರೀತಿ ಬಲವಂತ ಮತಾಂತರ ಆಗಿದೆ ಅಂತ ಹೇಳ್ಕೊಂಡು ಆಲ್ರೆಡಿ ಅಂತ ಅದಕ್ಕೆ ಕಾನೂನುಗಳಿದ್ದಾವೆ ಬೇರೆ ಬೇರೆ ಕಾನೂನು ಐ ಪಿ ಸಿ ಇದೆ ಇದೊಂದು ಒಂದು ರಾಜಕೀಯ ತಂತ್ರವೇ ಹೊರತು ಬೇರೆ ಅಲ್ಲ ಇದು ಇಲ್ಲಿರುವಂತಹ ವಿಶೇಷವಾಗಿ ಕ್ರಿಶ್ಚಿಯನ್ನರನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಒಂದು ಅಧಿಕಾರವೇ ಹೊರತು ಬೇರೆ ಅಲ್ಲ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಬಹಳ ಸ್ಪಷ್ಟವಾಗಿದೆ ಯಾವುದೇ ಭಾರತೀಯ ತನ್ನ ಧರ್ಮವನ್ನ ಆಚರಿಸುವಂತ ಯಾವುದೇ ಧರ್ಮಕ್ಕೆ ಮತಾಂತರ ಆಗುವಂತ ಯಾವುದೇ ಧರ್ಮದ ಬಗ್ಗೆ ಪ್ರಚಾರ ಮಾಡುವಂತಹ ಅವನಿಗೆ ಅನುಮತಿ ಇದೆ ಅದನ್ನ ತಡೀಲಿಕ್ಕೆ ನಾವು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಯಾವುದೇ ಧರ್ಮದಲ್ಲಿ ಇರ್ತೀವಿ ಅಂತ ಧರ್ಮ ನಿರಪೇಕ್ಷ ಧರ್ಮವೇ ಇಲ್ಲದವರಿದ್ದಾರೆ ನಾಸ್ತಿಕರು ಅಂತ ನಾವೇನು ಹೇಳ್ತೀವಿ ಯಾರು ಯಾವುದೇ ಧರ್ಮಾಚರಣೆ ಮಾಡೋದನ್ನು ಕೂಡ ಇದ್ದಾರೆ ಅದನ್ನ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ಸರ್ ಇಡೀ ದೇಶದಲ್ಲಿ ನೀವು ನೋಡಿದ್ರೆ ನೀವು ಗಮನಿಸಿದ್ರೆ ನೀವು ಪತ್ರಕರ್ತರಿದ್ದೀರಿ ಕಮ್ಯುನಲ್ ವಿಚಾರಗಳು ಬಿಟ್ಟು ಪೋಲರೈಸೇಷನ್ ವಿಚಾರಗಳು ಬಿಟ್ಟು ಡೆವಲಪ್ಮೆಂಟ್ ಅಜೆಂಡಾದಲ್ಲಿ ಚುನಾವಣೆ ನಡೀತಾರೆ ನೀವು ಸಿಂದಗಿ ಮತ್ತು ಹಾನಗಲ್ ಉಪಚುನಾವಣೆಯ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕೂಡ ನೀವು ನೋಡಿದ್ರೆ ಸಿಂದಗಿ ಮತ್ತು ಹಾನಗಲ್ನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವ ರಾಜಕಾರಣಿ ಮಾತಾಡಿಲ್ಲ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಬೈದು ಕುಮಾರಸ್ವಾಮಿ ಸಮೀರಣ್ಣ ಬೈದು ಸಮೀರಣ್ಣ ಇನ್ನೊಬ್ಬರು ಬೈದು ಹೊರತು ಡೆವಲಪ್ಮೆಂಟ್ ಬಗ್ಗೆ ಯಾರಾದ್ರೂ ಮಾತಾಡಿದಾರ ಇಡೀ ದೇಶದಲ್ಲಿ ಇವತ್ತು ಆಗ್ತಾ ಇರೋದಷ್ಟೇ ಇಡೀ ದೇಶದಲ್ಲಿ ಜನಸಾಮಾನ್ಯರ
ಇಶ್ಯೂ ಅನ್ನುವಂಥದ್ದು ಇವತ್ತು ರಾಜಕೀಯ ಅಜೆಂಡಾ ಅಲ್ಲ. ಭಾವನಾತ್ಮಕ ವಿಷಯಗಳನ್ನು ಬಳಸಿಕೊಂಡು ರಾಜಕಾರಣ ಮಾಡುವಂಥದ್ದು ಇವತ್ತು ಇವತ್ತಿನ ರಾಜಕೀಯ ಒಂದು ಅಜೆಂಡಾ. ಇವತ್ತು ನೋಡಿ ಇನ್ನೊಂದು ವಿಶೇಷ, ನಾನು ನಮ್ಮ ಮಾಧ್ಯಮದಲ್ಲಿ ಏನು ದೊಡ್ಡ ದುರಂತ ನಮ್ಮ ದೇಶಕ್ಕೆ ನಾನು ತೋರಿದೆ, ಬಿಪಿನ್ ರಾವತ್ ಅವರ ಒಂದು ದುರ್ಮರಣ ಹೆಲಿಕಾಪ್ಟರ್ ದುರಂತ. ಯಾವ ಎಂತಹ ಸಂದರ್ಭದಲ್ಲಿ ಹಿಂದೆ ನಮಗೆ ನಮ್ಮ ಇತಿಹಾಸದಲ್ಲಿ ಹೇಳ್ತದೆ, ಚಿಕ್ಕ ಪುಟ್ಟ ಅಪಘಾತ ರೈಲ್ವೆ ಅಪಘಾತ ಆದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟಂತ ಇತಿಹಾಸ ಇರುವಂತ ಈ ರಾಜ್ಯದಲ್ಲಿ ಒಬ್ಬ ಮಹಾದಂಡನಾಯಕ ಸೇನಾ ಐಎಸ್ ಪೋಸ್ಟ್ ಅನ್ನುವಂತ ಒಬ್ಬರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾದಾಗ ಅದರ ಹೊಣೆ ಯಾರು ಹೊರತಾ ಇಲ್ಲ. ಎಷ್ಟರ ಮಟ್ಟಿಗೆ ಅವರು ಇನ್ನು ಒಂದು ಮಹಾದಂಡನಾಯಕ ಹೋಗ್ಬೇಕಂದ್ರೆ ಅವ್ರ ಜೊತೆ ಇನ್ನೊಂದು ಹೆಲಿಕಾಪ್ಟರ್ ಇರ್ಬೇಕಾಗಿತ್ತು ಜೊತೆಯಲ್ಲಿ ತುಂಬಾ ವೈದೇಶನ ಇದ್ರ ಹೊಣೆ ಹೊರತಾ ಇಲ್ಲ. ಯಾರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಈ ದೇಶದ ದೊಡ್ಡ ದುರಂತ. ನಮ್ಮ ಮಾಧ್ಯಮದವರಿಗೆ ನಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ, ಈ ಘಟನೆಗೆ ಹೊಣೆ ಮತ್ತು ರಕ್ಷಣಾ ಸಚಿವರು ರಾಜೀನಾಮೆ ಕೊಡಬೇಕು. ರಕ್ಷಣಾ ಸಚಿವರು ರಾಜೀನಾಮೆ ಕೊಡ್ಬೇಕಂತ ಈ ವಿಚಾರದಲ್ಲಿ ಇಷ್ಟು ದೊಡ್ಡ ದುರಂತ ನಡೆದು ಹೋಗಿದೆ. ನೈತಿಕ ಹೊಣೆ ಹೊರಬೇಡ. ಒಬ್ಬ ಮಹಾತಂಡ ನಾಯಕನನ್ನು ನಾವು ಸೇಫ್ಟಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಯಾವ ಮೆಸೇಜ್ ಅನ್ನು ಕೊಡ್ತೀನಿ? ನೀವು 135 ಕೋಟಿ ಜನರಿಗೆ ಇದೊಂದು ವಿಕೃತಿ. ಮಾನವ ದ್ರೋಹಿಗಳು ಯಾರೇ ಆಗಿದೆ, ಮಾನವ ದ್ರೋಹಿ ನೋಡಿ, ಸಾವಿನಲ್ಲಿ ಯಾರು ಕೂಡ ಸಂಭ್ರಮ ಪಡುವಂಥದ್ದು ಅದು ಯಾವ ಸೈದ್ಧಾಂತಿಕವಾದಂಥ ವಿರೋಧಿಗಳಿರ್ಬೋದು ರಾಜಕೀಯ ವಿರೋಧಿಗಳು. ಇದು ಈ ದೇಶದ ಮಹಾನ್ ದಂಡನಾಯಕ. ಆ ಹುದ್ದೆಗೆ ನಾವು ಗೌರವ ಕೊಡ್ಬೇಕಲ್ಲ. ಇದು ಯಾರು ಮಾಡ್ತಾರೋ ಅವರು ವಿಕೃತಿ ಮರಿತಾ ಇರುವಂಥದ್ದು ಮಾನವ ಧರ್ಮದ ದ್ರೋಹಿಗಳು ಅಂತ ನಾನು ಹೇಳಿ. ಈಗ ಈಗಾಗಲೇ ನಮ್ಮ ಪಾರ್ಟಿಯ ಸ್ಟ್ಯಾಂಡ್ ಅನ್ನು ನಾವು ಹೇಳಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 90% 85% ಜನರು ಮಾಂಸಾಹಾರಿ. ಇಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಸಿಗಬೇಕು, ಪೌಷ್ಟಿಕಾಂಶದ ಕೊರತೆ ಇದೆ ಅಂದರೆ ಎಲ್ಲ ವರದಿಗಳು ನಿಮ್ಗೆ ಗೊತ್ತಿದೆ ಎಷ್ಟು ಪೌಷ್ಟಿಕಾಂಶದ ಕೊರತೆ ಇದೆ ಅಂದರೆ. ಈ ಪೌಷ್ಟಿಕಾಂಶದಲ್ಲಿ ಮೊಟ್ಟೆ ಕೊಡ್ತೇನೆ ಅಂತ ಕಾರಣಕ್ಕೆ ನಾನು ತಿನ್ನೋದಿಲ್ಲ ಅನ್ನೋಂಥ ಕಾರಣಕ್ಕೆ ವಿರೋಧ ಮಾಡೋದಿದೆಯಲ್ಲ, ಇದು ಖಂಡಿತ ಸರಿಯಲ್ಲ, ಈ ರೀತಿ ಮಾಡಬಾರದು ಅನ್ನೋಂಥದ್ದು. ನಾವು ಮೊಟ್ಟೆ ಕೊಡುವವರಿಗೆ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಕೊಡಿ, ಮೊಟ್ಟೆ ತಿನ್ನದ ಮಕ್ಕಳಿಗೆ ಬೇರೆ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಯಾವುದಾದ್ರೂ ಆಹಾರ ಕೊಡಿ, ಹಾಲು ಕೊಡಿ ಅಥವಾ ನಟ್ಸ್ ಕೊಡಿ, ಏನಾದರೂ ಕೊಡಿ ಅವರು. ಆದರೆ ಈ ಇದೇನು ಸ್ವಾಮೀಜಿಗಳಂತವರು ಕೂಡ ಒಂದು ಈ ದೇಶಕ್ಕೆ ಒಳ್ಳೆಯದು ಹೇಳುವಂಥವ್ರು ಕೂಡ ಈ ರೀತಿಯಾದಂತ ವಿರೋಧ ಮಾಡುವಂಥದ್ದು ಖಂಡನೀಯ. ನಿಮ್ಮ ನಮ್ಮ ಇದು ಕೂಡ ಏನು ಸಾಂವಿಧಾನಿಕ ಹಕ್ಕಿದೆ, ಫಂಡಮೆಂಟಲ್ ರೈಟ್ಸ್ನ ವಿರೋಧ, ಅವರವರಿಗೆ ಅವರವರು ಕೊಡುವಂತ ತಿನ್ನುವಂಥ ಹಕ್ಕಿದೆ. ಹಾಗಾಗಿ ಇದನ್ನು ವಿರೋಧ ಮಾಡುವುದು ಸರಿಯಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಎಲ್ಲ ಕಡೆ ಪೋಸ್ಟರ್ ಮಾಡಿದ್ದಾರೆ, ಪೋಸ್ಟರ್ ಹಾಕಿದ್ದಾರೆ, ವಿಡಿಯೋ ಬಂದಿದೆ, ವಿಡಿಯೋಗಳು ಬಂದಿದೆ. ಪೋಸ್ಟ್ನಲ್ಲಿ ನೋಡಿ, ಅವರ ಪೋಸ್ಟ್ನಲ್ಲಿ ಜಾಮೀಯಾ ಮಸೀದಿಯ ಫೋಟೋ ಹಾಕುವಂಥದ್ದು ಅಪರಾಧ ಇದೆ. ಇದೇ ನಾನು ಹೇಳಿದ್ದು ಅವಶ್ಯಕ ಬಿಲ್ ವಿರೋಧವಾಗಿರುವಂಥದ್ದು ಅಂತಾರೆ. ಪೋಸ್ಟ್ ಬೇಕಾದ್ರೆ ನಿಮಗೆ ನಾವು ಕಳಿಸ್ಕೊಡ್ಬೋದು. ಇದೆ ಪೋಸ್ಟ್ ಆದರೆ ಪೋಸ್ಟ್ ಇದೆ, ವಿಡಿಯೋ ಇದೆ. ಹೌದು, ಸಾಮಾಜಿಕ ಜಾಲತಾಣದಲ್ಲೆಲ್ಲ ಪೋಸ್ಟ್ ಪೇಸ್ಟ್ ಮಾಡಿದ್ದಾರೆ ಬೇರೆ ಬೇರೆ ಕಡೆ. ಇಲ್ಲಿ ನೋಡಿ, ಹಿಂದೂ ಜಾಗರಣ ವೇದಿಕೆ ಮೈಸೂರು ವಿಭಾಗ, ಆಯ್ತಾ, ಧರ್ಮ ಮಂದಿರ ಪುನರ್ ಮಾಡಕ್ಕೆ ಹನುಮಾಲಾ ಮಹೋತ್ಸವ ಅಂತೇಳಿ ಮಸೀದಿಯ ಫೋಟೋ ಇಲ್ಲಿ ಹಾಕಿದ್ದಾರೆ. ಇದು ಜಾಮಿಯಾ ಮಸೀದಿ ಸೇರ್ಪಡೆದ ಫೋಟೋ. ಹೌದು, ಕ್ಲಿಯರ್ ನೋಡಿ, ಹಿಂದೂ ಜಾಗರಣ ವೇದಿಕೆ ಮೈಸೂರು ವಿಭಾಗ ಇದನ್ನು ಯಾರು ಮಾಡಿದ್ದಾರೆ ಅಂತ ನಂಬರ್ ಹಾಕಿದ್ದಾರೆ, ಸೃಜನ್ ಮಾರ್ಕಂಡೇಯ. ಅಫಿಷಿಯಲ್ ಪ್ರಿಂಟ್ ಇದೆ ಎಲ್ಲ ಕಡೆ ಹಳ್ಳಿ ಹಳ್ಳಿಗಳಲ್ಲಿ.
ಸಂಕೀರ್ಣ ಯಾತ್ರೆ ಮಾರ್ಗಸಜ್ಜನ ಹತ್ರ ನಿಮಿಷಾಂತ ದೇವಸ್ಥಾನ ಗಂಜಾಂ ಶ್ರೀಪಟ್ಟ ಮಂಡ್ಯ ಜಿಲ್ಲೆ ಸರ್ವರಿಗೂ ಸುಸ್ವಾಗತ ಅಂತ ಹೇಳಿ ಬರೆಯುತ್ತೆ ಎಂಟನೇ ತಾರೀಕಿಂದ ಪ್ರಾರಂಭ ಆಗಿ ಹತ್ತನೇ ತಾರೀಕಿನವರೆಗೆ ಇದರಲ್ಲಿ ಅವರು ಹನುಮ ಜಯಂತಿ ಮಾಡಿ ಹನುಮ ಮಾಲೆ ಧರಿಸಲಿ ಅವರ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಿ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ನೀವು ಜಾಮಿಯಾ ಮಸೀದಿಯ ಏನು ನಮ್ಮ ಐದು ನಮಾಜ್ ನಡೀತಾ ಇದೆ ಈಗ ಮಸೀದಿ ಇದೆ 1947 ಅಂತ ಇತ್ತು ಈಗಲೂ ಮಸೀದಿ ಅದನ್ನ ಫೋಟೋ ಹಾಕೊಂಡು ಇದನ್ನ ಹೊಡಿತೀವಿ ಅಂತ ಹೇಳಿದ್ರೆ ಇದು ಏನ್ ಸಂದೇಶ ಕೊಡ್ತೀವಿ ನೀವು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಪೋಸ್ಟ್ ಬಂದ ತಕ್ಷಣ ಈ ರೀತಿ ಪೋಸ್ಟ್ ಬಂದ ತಕ್ಷಣ ಏನ್ ವರ್ಷಿಪ್ ಆಕ್ಟ್ 1991 ಗೆ ವಿರುದ್ಧವಾಗಿ ಬರುತ್ತೆ ಕ್ರಿಮಿನಲ್ ಕೇಸ್ ಹಾಕ್ಬಾರ್ದಾ ಸುಮಾರು ತಾಸ ಹಾಕ್ಬೇಕು ಯಾರು ಕಂಪ್ಲೇಂಟ್ ಕೂಡ ಅವಶ್ಯಕತೆ ಇಲ್ಲ ಐಜಿಪಿ ಅವರು ದಕ್ಷಿಣ ವಲಯದವರು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು ಇಮಿಡಿಯೇಟ್ ಆಗಿ ಇವ್ರ ವಿರುದ್ಧ ಈ ಕಾನೂನು ಪ್ರಕಾರ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿಕೊಂಡು ಅರೆಸ್ಟ್ ಮಾಡಬೇಕು ಮುಂಜಾಗ್ರತವಾಗಿ ಯಾವುದೇ ಅನಾಹುತ ಏನಾದ್ರೂ ಅನಾಹುತ ಆದ್ರೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ನೀವೇ ಹೇಳ್ಬಿಡ್ತೀವಿ ಏನಾದ್ರೂ ಅನಾಹುತ ಆದ್ರೆ ನೀವೇ ಹೊಣೆಗಾರಿಕೆ ನೋಡಿ ನಮ್ಮ ಇಡೀ ಸಮುದಾಯ ಕಾರಣಿ ನಾನು ಹೇಳುವಂಥದ್ದು ಅವರು ಶಾಂತಿಯುತವಾಗಿ ನಡ್ಕೊಳ್ತಾರೆ ಅವರಿಗೇನು ಯಾವ ವಿಚಾರದಲ್ಲೂ ಕೂಡ ಅವರು ಇದು ಮಾಡೋದ್ರಲ್ಲಿ ಯಾವುದೇ ದೇವಾಲಯದ ವಿಚಾರಗಳಿರ್ಬೋದು ವಿಚಾರಗಳಲ್ಲಿ ಯಾವುದೇ ವಿಚಾರದಲ್ಲಿ ಅವರು ಹಸ್ತಕ್ಷೇಪನೆ ಮಾಡೋದಿಲ್ಲ ಅವರನ್ನು ಶಾಂತಿಯಿಂದ ಬದುಕಲಿಕ್ಕೆ ಬಿಡಿ ಇಲ್ಲ ಕಡಿತ ಹೋಗುತ್ತೆ ಸ್ಥಳಕ್ಕೆ ಹೋಗುವಂತಹ ಪ್ರಶ್ನೆನೇ ಇಲ್ಲ ನಾನು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಅಲ್ಲಿ ಆ ಮಸೀದಿಗೆ ರಕ್ಷಣೆಯನ್ನ ಕೊಡಬೇಕು ಅಲ್ಲಿ ಪರ್ಮನೆಂಟ್ ಆದ ಸಿಸಿಟಿವಿಯನ್ನ ಹಾಕಬೇಕು ಈ ಕೆಲಸವನ್ನು ಮಾಡಬೇಕು ಅದು ಮುಸ್ಲಿಮರ ಜವಾಬ್ದಾರಿ ಅಲ್ಲ ಅದು ಈ ಸರ್ಕಾರದ ಜವಾಬ್ದಾರಿ ಯಾವುದೇ ಇರ್ಬೋದು ಮಂದಿರ ಇರ್ಬೋದು ಮಸೀದಿ ಇರ್ಬೋದು ಎಲ್ಲರೂ ಕಾಪಾಡಬೇಕಾದ ಜವಾಬ್ದಾರಿ ಅವರು ಇನ್ನು ಆ ಹೆಸರಿನಲ್ಲಿ ದೌರ್ಜನ್ಯ ಮಾಡಿದ್ರೆ ಸಹಿಸಕಾಗ್ತದೆ